ನಮಸ್ಕಾರ ಸ್ನೇಹಿತರೆ, ಇವತ್ತಿನ ದಿನಾಂಕ 21 ಏಪ್ರಿಲ್ 2022. ಈ ದಿನದ ದ ಹಿಂದೂ ನ್ಯೂಸ್ ಪೇಪರ್ನಲ್ಲಿನ ಇಂಪಾರ್ಟೆಂಟ್ ಆರ್ಟಿಕಲ್ ಗಳನ್ನ ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿನ್ನೆ ಕೇಳಿದ ಪ್ರಶ್ನೆ, ಈ ಕೆಳಗಿನ ಯಾವ ಸಂಸ್ಥೆಯು ವಿಶ್ವ ಆರ್ಥಿಕ ದೃಷ್ಟಿಕೋನ ಅಥವಾ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಈ ಒಂದು ರಿಪೋರ್ಟ್ ಅನ್ನ ಪ್ರಕಟಿಸುತ್ತದೆ ಅಂತ. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟ್ ಈಸ್ ಪಬ್ಲಿಷ್ಡ್ ಬೈ ವಿಚ್ ಇನ್ಸ್ಟಿಟ್ಯೂಟ್? ಆಪ್ಷನ್ ಗಳಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಂ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಡಿ ಆಪ್ಷನ್ ನಲ್ಲಿ ವರ್ಲ್ಡ್ ಬ್ಯಾಂಕ್ ಅಂತ ಇತ್ತು. ಸೊ ಇದರ ಸರಿಯಾದ ಉತ್ತರ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಈ ಒಂದು ರಿಪೋರ್ಟ್ ಅನ್ನ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಈ ಒಂದು ಸಂಸ್ಥೆಯಿಂದ ಪಬ್ಲಿಷ್ ಮಾಡಲಾಗುತ್ತೆ. ನೆನಪಿಟ್ಕೊಳ್ಳಿ, ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಈ ಒಂದು ರಿಪೋರ್ಟ್ ಅನ್ನ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, IMF ಅಂತ ಕೂಡ ಕರಿತೇವೆ, ಈ ಒಂದು ಸಂಸ್ಥೆಯಿಂದ ಈ ಒಂದು ವರದಿಯನ್ನ ರಿಲೀಸ್ ಮಾಡಲಾಗುತ್ತೆ. ಅದೇ ರೀತಿ ಇವತ್ತಿನ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯದಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಹಾಲಿನ ಉತ್ಪನ್ನಗಳಿಗೆ ಸಹಕಾರಿ ಬ್ಯಾಂಕ್ ಅನ್ನ ಸ್ಥಾಪಿಸಲಾಗಿದೆ ಅಂತ. ವಿಚ್ ಸ್ಟೇಟ್ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಕೋಆಪರೇಟಿವ್ ಬ್ಯಾಂಕ್ ಫಾರ್ ಮಿಲ್ಕ್ ಪ್ರಾಡಕ್ಟ್ಸ್ ಇನ್ ಇಂಡಿಯಾ ಫಾರ್ ದ ಫಸ್ಟ್ ಟೈಮ್? ಆಪ್ಷನ್ ಗಳಲ್ಲಿ ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು, ಕರ್ನಾಟಕ ಅಂತ ಇದೆ. ಇದರ ಸರಿಯಾದ ಆಪ್ಷನ್ ಮತ್ತೆ ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಾಳೆ ಈ ಪ್ರಶ್ನೆಗೆ ಉತ್ತರವನ್ನ ತಿಳ್ಕೋಣ. ನಮ್ಮ ಇವತ್ತಿನ ಮೊದಲನೇ ಆರ್ಟಿಕಲ್ ನಲ್ಲಿ 6ನೇ ಒಂದು ಜಲಾಂತರ್ಗಾಮಿಯನ್ನ ಲಾಂಚ್ ಮಾಡಲಾಗಿದೆ. ದ ಸಿಕ್ಸ್ತ್ ಅಂಡ್ ಲಾಸ್ಟ್ ಆಫ್ ದ ಫ್ರೆಂಚ್ ಸ್ಕಾರ್ಪೇನ್ ಕ್ಲಾಸ್ ಸಬ್ಮರೀನ್ INS ವಾಕ್ಶೀರ್, ಈ ಒಂದು ಜಲಾಂತರ್ಗಾಮಿಯ ಹೆಸರು INS ವಾಕ್ಶೀರ್ ಅಂತ, ಇಂಡಿಯನ್ ನೆವಲ್ ಸರ್ವಿಸ್ ವಾಕ್ಶೀರ್ ಅಂತ, ವಿಚ್ ವಾಸ್ ಲಾಂಚ್ಡ್ ಇನ್ ಟು ವಾಟರ್ ಅಟ್ ಮಸ್ಗಾಂವ್ ಡಾಕ್ ಇನ್ ಮುಂಬೈ ಅಂತ. ಮುಂಬೈನಲ್ಲಿರುವಂತಹ ಒಂದು ಶಿಪ್ ಬಿಲ್ಡಿಂಗ್ ಕಂಪನಿ ಅಥವಾ ಒಂದು ಪ್ರೈವೇಟ್ ಲಿಮಿಟೆಡ್ ಆದಂತಹ ಈ ಮಸ್ಗಾಂವ್ ಡಾಕ್ ನಲ್ಲಿ ಈ INS ವಾಕ್ಶೀರ್ ಅನ್ನ ನೀರಿನಲ್ಲಿ ಲಾಂಚ್ ಮಾಡಲಾಗಿದೆ. ಸೊ ಈ ಒಂದು 6ನೇ ಏನು ಸಬ್ಮರೀನ್ ಇದೆ, ಇದು ಫ್ರೆಂಚ್ ಸ್ಕಾರ್ಪೇನ್ ಆಗಿದ್ದು, ಇದು ಈ ಒಂದು ನೀರಿನಲ್ಲಿ ಇಳಿಸಿದ್ದರಿಂದ ಇದನ್ನ ಸಾಕಷ್ಟು ಟ್ರಯಲ್ಸ್ ಗಳನ್ನ ಮತ್ತು ಟೆಸ್ಟ್ ಗಳನ್ನ ಈ ಒಂದು ಜಲಾಂತರ್ಗಾಮಿಯ ಮೇಲೆ ನಡೆಸಲಾಗುತ್ತೆ. ಈ ಒಂದು 6ನೇ ಜಲಾಂತರ್ಗಾಮಿ ಪ್ರೊಜೆಕ್ಟ್ 75, ಈ ಪ್ರೊಜೆಕ್ಟ್ 75 ಅಡಿಯಲ್ಲಿ ಮಜ್ಗಾಂವ್ ಡಾಕ್ ನಲ್ಲಿ ಈ ಒಂದು ಟೆಕ್ನಾಲಜಿ ಟ್ರಾನ್ಸ್ಫರ್ ಅನ್ನುವ ಒಂದು ಪ್ರೊಜೆಕ್ಟ್ ನಲ್ಲಿ ಲಾಂಚ್ ಮಾಡಲಾಗಿತ್ತು. ಸೊ ಸುಮಾರು 3.75 ಬಿಲಿಯನ್ ಗಳಷ್ಟು ವೆಚ್ಚದಲ್ಲಿ ಒಟ್ಟು 6 ಜಲಾಂತರ್ಗಾಮಿಗಳನ್ನ ಲಾಂಚ್ ಮಾಡಲಾಗಿದೆ. ಇದಕ್ಕಿಂತ ಮುಂಚಿನ ಜಲಾಂತರ್ಗಾಮಿಗಳು ಅಂತಂತಂದ್ರೆ INS ಕಲ್ವಾರಿ ವಾಸ್, ಇದು ಕಮಿಷನ್ ಆಗಿದ್ದು ಡಿಸೆಂಬರ್ 2017, ಅದಾದ ನಂತರ 2019 INS ಕಂದೇರಿನ್ ಅನ್ನುವ ಒಂದು ಜಲಾಂತರ್ಗಾಮಿಯನ್ನ ಲಾಂಚ್ ಮಾಡಲಾಗಿತ್ತು, ಅದಾದ ನಂತರ 2020 ಈ ಒಂದು INS ವಗೀರ್ ಅನ್ನ ಲಾಂಚ್ ಮಾಡಲಾಗಿತ್ತು, ಅದಾದ ನಂತರ 2021 INS ಕರಂಜಿನ್ ಇದನ್ನ ಮಾರ್ಚ್ 2021 ಲಾಂಚ್ ಮಾಡಲಾಗಿತ್ತು, ಮತ್ತೆ ಈಗ ರೀಸೆಂಟ್ ಆಗಿ ಅಂತಂದ್ರೆ 5ನೇ ಒಂದು ಜಲಾಂತರ್ಗಾಮಿಯನ್ನ INS ವೇಲಾ ಅಂತ ಇದರ ಹೆಸರು, ಇದನ್ನ ನವೆಂಬರ್ 2021 ಡೆಡಿಕೇಟ್ ಮಾಡಲಾಗಿತ್ತು ಅಥವಾ ಕಮಿಷನ್ ಮಾಡಲಾಗಿತ್ತು. ಸದ್ಯಕ್ಕೆ 6ನೇ ಮತ್ತು ಲಾಸ್ಟ್ ಈ ಒಂದು ಪ್ರೊಜೆಕ್ಟ್ 75 ಅಡಿಯಲ್ಲಿನ 6ನೇ ಮತ್ತು ಲಾಸ್ಟ್ ಸ್ಕಾರ್ಪೇನ್, ಫ್ರೆಂಚ್ ಸ್ಕಾರ್ಪೇನ್ ಕ್ಲಾಸ್ ನಲ್ಲಿನ ಸಬ್ ಮರಿನ್ ಅಥವಾ ಜಲಾಂತರ್ಗಾಮಿ, ಇದರ ಹೆಸರು INS ವಾಕ್ಶೀರ್ ಅನ್ನ ಸದ್ಯಕ್ಕೆ ಮಸ್ಗಾಂವ್ ಡಾಕ್ ನಿಂದ ಲಾಂಚ್ ಮಾಡಲಾಗಿದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್, ರೀಸೆಂಟ್ ಆಗಿ ರಷ್ಯಾ ಒಂದು ನ್ಯೂಕ್ಲಿಯರ್ ಕೇಪಬಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಥವಾ ಒಂದು ಖಂಡಾಂತರ ಕ್ಷಿಪಣಿಯನ್ನ ಈ ಸರ್ಮಾತ್ ಅನ್ನುವ ಒಂದು ಹೆಸರಿನ ಕ್ಷಿಪಣಿಯನ್ನ ಟೆಸ್ಟ್ ಫೈರ್ ಮಾಡಿದೆ. ಸೊ ಈ ಒಂದು ಟೆಸ್ಟ್ ಫೈರ್ ನಿಂದ ಇದು ಕಾಂಬ್ಯಾಟ್ ಪೊಟೆನ್ಶಿಯಲ್ ಅನ್ನ, ರಷ್ಯಾದ ಒಂದು ಕಾಂಬ್ಯಾಟ್ ಪೊಟೆನ್ಶಿಯಲ್ ಅನ್ನ ಇನ್ಕ್ರೀಸ್ ಮಾಡಲಿದೆ, ಸ್ಟ್ರೆಂಥನ್ ಮಾಡಲಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತೆ ನಮ್ಮ ಆರ್ಮ್ಡ್ ಫೋರ್ಸಸ್ ಗಳಿಗೆ ಕೂಡ ಒಂದು ರಿಲಯಬಲ್ ಆದಂತಹ ಒಂದು ಸೆಕ್ಯೂರಿಟಿ, ಎಕ್ಸ್ಟರ್ನಲ್ ಥ್ರೆಟ್ ಗಳಿಂದ ಸೆಕ್ಯೂರಿಟಿಯನ್ನ ಪ್ರೊವೈಡ್ ಮಾಡುವುದರಲ್ಲಿ ಈ ಸರ್ಮಾತ್ ಅನ್ನುವ ಬ್ಯಾಲಿಸ್ಟಿಕ್ ಮಿಸೈಲ್ ಸಹಾಯ ಮಾಡಲಿದೆ ಅಂತ ವ್ಲಾಡಿಮಿರ್ ಪುಟಿನ್ ಅವರು ಹೇಳಿದ್ದಾರೆ. ನೆನ್ಪಿಟ್ಕೊಳ್ಳಿ, ಈ ಖಂಡಾಂತರ ಕ್ಷಿಪಣಿ ಸರ್ಮಾತ್ ಅನ್ನುವ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ರಷ್ಯಾ ದೇಶ ರೀಸೆಂಟ್ ಆಗಿ ಟೆಸ್ಟ್ ಫೈರ್ ಮಾಡಿದೆ. ಇದು ನ್ಯೂಕ್ಲಿಯರ್ ಕೇಪಬಲ್ ಕೂಡ ಆಗಿದೆ. ಇನ್ನು ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಸಾಸ್ ಅನ್ನುವ ಒಂದು ಕ್ಯಾಂಪೇನ್ ಬಗ್ಗೆ ಇದೆ. ಸಾಸ್ ಅಂತಂತಂದ್ರೆ SAANS, ಇದರ ಫುಲ್ ಫಾರ್ಮ್ ಏನು ಅಂತಂದ್ರೆ ಸೋಷಿಯಲ್ ಅವೇರ್ನೆಸ್ ಅಂಡ್ ಆಕ್ಷನ್ ಟು ನ್ಯೂಟ್ರಲೈಸ್ ನ್ಯೂಮೋನಿಯಾ ಸಕ್ಸಸ್ಫುಲ್ಲಿ, ನ್ಯೂಮೋನಿಯಾ ವಿರುದ್ಧ ಹೋರಾಡುವ ಒಂದು ಅಭಿಯಾನ ಸಾಸ್ ಆಗಿದೆ.
ಕಾಂಟೆಕ್ಸ್ಟ್ ಏನು ಅಂತಂದ್ರೆ ನಮ್ಮ ಹೆಲ್ತ್ ಅಂಡ್ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆದಂತಹ ಕೆ ಸುಧಾಕರ್ ಅವರು ಈ ಒಂದು ಸಾನ್ಸ್ ಅಭಿಯಾನಕ್ಕೆ ಒಂದು ಚಾಲನೆಯನ್ನ ನೀಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಏನು ಅಂತಂತಂದ್ರೆ ಈ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಈ ನ್ಯೂಮೋನಿಯಾದ ಕುರಿತಾದಂತಹ ಒಂದು ಜಾಗೃತಿಯನ್ನ ಮೂಡಿಸುವುದು ಮತ್ತೆ ಅದರ ಅರ್ಲಿ ಡಿಟೆಕ್ಷನ್ಗೆ ಸಹಾಯ ಆಗುವಂತೆ ಒಂದು ಅವೇರ್ನೆಸ್ ಅನ್ನ ಮೂಡಿಸುವುದು ಈ ಒಂದು ಸಾಸ್ ಅಭಿಯಾನದ ಮುಖ್ಯ ಉದ್ದೇಶ ಆಗಿದೆ. ಇನ್ನು ನ್ಯೂಮೋನಿಯಾ ರೋಗದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದು ಒಂದು ರೀತಿಯಾದಂತಹ ಶ್ವಾಸಕೋಶದ ಇನ್ಫೆಕ್ಷನ್ ಆಗಿದ್ದು ಲಂಗ್ ಇನ್ಫೆಕ್ಷನ್ ಆಗಿದ್ದು ಬ್ಯಾಕ್ಟೀರಿಯಾಗಳಿಂದ ವೈರಸ್ಗಳಿಂದ ಫಂಗಲ್ ಇನ್ಫೆಕ್ಷನ್ ಗಳಿಂದ ಈ ಒಂದು ನ್ಯೂಮೋನಿಯಾ ಹರಡುವ ಸಾಧ್ಯತೆಗಳು ಇರುತ್ತವೆ. ಇನ್ನು ನ್ಯೂಮೋನಿಯಾದ ಪ್ರಮಾಣ 2018 SRS ರಿಪೋರ್ಟ್ ನ ಪ್ರಕಾರ 5 ವರ್ಷಕ್ಕಿಂತ ಕಡಿಮೆ ಇರುವಂತಹ ಮಕ್ಕಳಲ್ಲಿ ಈ ನ್ಯೂಮೋನಿಯಾಕ್ಕೆ ತುತ್ತಾಗಿ ಮರಣವನ್ನ ಅಪ್ಪುವಂತಹ ಒಂದು ಮರಣದ ಪ್ರಮಾಣ ನೋಡುವುದಾದ್ರೆ 28 out of 1000 ಲೈಬರ್ಸ್ ಆಗಿದೆ. ಇದನ್ನ 2025 ವೇಳೆಗೆ 23 out of 1000 ಲೈವ್ ಬರ್ಸ್ ಅನ್ನ ಬರ್ಸ್ ಗೆ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡು ಆ ಒಂದು ಟಾರ್ಗೆಟ್ ಅನ್ನ ರೀಚ್ ಮಾಡುವ ಉದ್ದೇಶದಿಂದ ಈ ಒಂದು ಸಾಸ್ ಅನ್ನುವ ಒಂದು ಕ್ಯಾಂಪೇನ್ ಅನ್ನ ನಡೆಸಲಾಗ್ತಾ ಇದೆ. ಇನ್ನು ನ್ಯಾಷನಲ್ ಹೆಲ್ತ್ ಪಾಲಿಸಿ ಅಥವಾ ನಮ್ಮ ರಾಷ್ಟ್ರೀಯ ಆರೋಗ್ಯ ನೀತಿಯ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಭಾರತದಲ್ಲಿ ನ್ಯೂಮೋನಿಯಾ ಮೊರ್ಟಾಲಿಟಿ ರೇಟ್ ಅನ್ನ ಪ್ರತಿ 1000 ಲೈವ್ ಬರ್ಸ್ ಗೆ 3 ಮರಣ ಪ್ರಮಾಣವನ್ನ ತಲುಪುವಂತಹ ಟಾರ್ಗೆಟ್ ಅನ್ನ ನೀಡಲಾಗಿದೆ ಅಕಾರ್ಡಿಂಗ್ ಟು ನ್ಯಾಷನಲ್ ಹೆಲ್ತ್ ಪಾಲಿಸಿ. ಸೊ ದಾಟ್ ವಾಸ್ ಅಬೌಟ್ ಸಾಸ್ ಅನ್ನುವ ಒಂದು ಕ್ಯಾಂಪೇನ್ ಬಗ್ಗೆ ಇಷ್ಟೊಂದು ಮಾಹಿತಿಯನ್ನ ನೆನಪಿಟ್ಕೊಳ್ಳಿ. ಸಾಸ್ ನ ಫುಲ್ ಫಾರ್ಮ್ ಸೋಷಿಯಲ್ ಅವೇರ್ನೆಸ್ ಅಂಡ್ ಆಕ್ಷನ್ ಟು ನ್ಯೂಟ್ರಲೈಸ್ ನ್ಯೂಮೋನಿಯಾ ಸಕ್ಸಸ್ಫುಲ್ಲಿ ಮತ್ತೆ ಈ ಒಂದು ಲಂಗ್ ಇನ್ಫೆಕ್ಷನ್ ತರುವಂತಹ ಈ ರೋಗದ ಹೆಸರು ನ್ಯೂಮೋನಿಯಾ ಆಗಿದೆ. ಇದು ಬ್ಯಾಕ್ಟೀರಿಯಾ ಆಗಿರ್ಬೋದು ವೈರಸ್ ಆಗಿರ್ಬೋದು ಫಂಗಸ್ ನಿಂದ ಈ ಒಂದು ಸೂಕ್ಷ್ಮಾಣುಜೀವಿಗಳಿಂದ ಈ ರೀತಿಯ ಒಂದು ನ್ಯೂಮೋನಿಯಾದ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇರುತ್ತೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ನಲ್ಲಿ PM ಅನೌನ್ಸಸ್ ವೀಸಾ ಫಾರ್ ಆಯುಷ್ ಥೆರಪಿ ಅಂತ. ಈ ಆಯುಷ್ ಬಗ್ಗೆ ಒಂದು ಜಾಗೃತಿಯನ್ನ ಮೂಡಿಸುವುದು ಅಥವಾ ಅದಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನ ತರುವ ಉದ್ದೇಶದಿಂದ ಗುಜರಾತ್ನ ಗಾಂಧಿನಗರದಲ್ಲಿ ಈ ಗ್ಲೋಬಲ್ ಆಯುಷ್ ಇನ್ವೆಸ್ಟ್ಮೆಂಟ್ ಅಂಡ್ ಇನ್ನೋವೇಷನ್ ಸಮಿಟ್ ಅನ್ನ ನಡೆಸಲಾಗಿತ್ತು. ಸೊ ಈ ಒಂದು ಸಂದರ್ಭದಲ್ಲಿ ಮಾಡಿದಂತಹ ಅನೌನ್ಸ್ಮೆಂಟ್ ಪ್ರಕಾರ ಈ ಆಯುಷ್ ಥೆರಪಿಗೆ ಬರುವಂತಹ ಯಾವುದೇ ವಿದೇಶಿಯರಿಗೆ ಒಂದು ವೀಸಾವನ್ನ ಕೊಡುವಂತಹ ಹೊಸ ಕ್ಯಾಟಗರಿಯನ್ನ ಸ್ಪೆಷಲ್ ವೀಸಾವನ್ನ ಕೊಡುವಂತಹ ಕ್ಯಾಟಗರಿಯನ್ನ ತೆರೆಯಲಾಗುವುದು ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಹೀಲ್ ಇನ್ ಇಂಡಿಯಾ ಅನ್ನುವ ಒಂದು ಟೈಟಲ್ ನ ಅಡಿಯಲ್ಲಿ ಈ ಒಂದು ಆಯುರ್ವೇದ ಯುನಾನಿ ಸಿದ್ಧ ಈ ರೀತಿಯಾದಂತಹ ಸಾಂಪ್ರದಾಯಿಕವಾದಂತಹ ಒಂದು ವೈದ್ಯಕೀಯ ಪದ್ಧತಿಯ ಒಂದು ಅಡಿಯಲ್ಲಿ ಥೆರಪಿಗಳನ್ನ ಪಡೆಯಲು ಬಯಸುವಂತಹ ವಿದೇಶಿಯರಿಗೆ ಒಂದು ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಈ ರೀತಿಯ ಒಂದು ಸ್ಪೆಷಲ್ ವೀಸಾ ಕ್ಯಾಟಗರಿಯನ್ನ ತೆರೆಯುವ ಒಂದು ಆಸಕ್ತಿಯನ್ನ ಪ್ರಧಾನಮಂತ್ರಿಯವರು ತೋರಿದ್ದಾರೆ. ಇನ್ನು ಈ ಆಯುಷ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದರಲ್ಲಿ ಆಯುರ್ವೇದ ಯೋಗ ಯುನಾನಿ ಸಿದ್ಧ ಮತ್ತೆ ಹೋಮಿಯೋಪತಿ ಎನ್ನುವ ಸಾಂಪ್ರದಾಯಿಕವಾದಂತಹ ಟ್ರೆಡಿಷನಲ್ ಮೆಡಿಸಿನಲ್ ಸಿಸ್ಟಮ್ಸ್ ಅಂತ ಕರಿಬಹುದು ಇವುಗಳನ್ನ ಈ ಒಂದು ಸಮಿಟ್ ಅನ್ನ ಗುಜರಾತ್ ನಲ್ಲಿ ಆಯೋಜಿಸಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ WHO ದ ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನ ಡೈರೆಕ್ಟರ್ ಜನರಲ್ ಆದಂತಹ ತೆದ್ರೋಸ್ ಗೆಬ್ರಯಸುಸ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅವರೊಂದಿಗೆ ಮಾರಿಷಸ್ ನ ಪ್ರಧಾನಿಯಾದಂತಹ ಪ್ರವೀಂದ್ ಕುಮಾರ್ ಜಗ್ನೌತ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿದ್ದರು. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ರೀಸೆಂಟ್ ಆಗಿ ಲಾಂಚ್ ಆದಂತಹ ಡಿಸೆಂಬರ್ ನಲ್ಲಿ ಲಾಂಚ್ ಆಗಿತ್ತು ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಅಂತ. ಸೊ ಈ ಒಂದು ಟೆಲಿಸ್ಕೋಪ್ ಬಗ್ಗೆ ಡೀಟೇಲ್ ಆಗಿ ಈ ಒಂದು ಆರ್ಟಿಕಲ್ ನಲ್ಲಿ ಡಿಸ್ಕಸ್ ಮಾಡಲಾಗಿದೆ. ವೆನ್ ದ ಸ್ಟಾರ್ಸ್ ಕೇಮ್ ಔಟ್ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಈ ಒಂದು ಆರ್ಟಿಕಲ್ ಅನ್ನ ಲೇಖಕರು ಬರೆದಿದ್ದಾರೆ. ಸೊ ಈ ಟೆಲಿಸ್ಕೋಪ್ ಬಗ್ಗೆ ಹೇಳ್ತಾ ದ ಟೆಲಿಸ್ಕೋಪ್ ವಿಲ್ ಗಿವ್ ಅಸ್ ನ್ಯೂ ನಾಲೆಜ್ ಅಬೌಟ್ ಒರಿಜಿನ್ಸ್ ಆಫ್ ಯೂನಿವರ್ಸ್. ಬ್ರಹ್ಮಾಂಡದ ಒಂದು ಉದಯದ ಕುರಿತಾದಂತಹ ಸಾಕಷ್ಟು ಮಾಹಿತಿಯನ್ನ ಜ್ಞಾನವನ್ನ ಈ ಒಂದು ಟೆಲಿಸ್ಕೋಪ್ ಮುಖಾಂತರ ನಾವು ಪಡೆಯಲಿದ್ದೇವೆ ಅಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಈ ಒಂದು ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅನ್ನ ಇನ್ಫ್ರಾರೆಡ್ ಸ್ಪೆಕ್ಟ್ರಮ್ ಟೆಲಿಸ್ಕೋಪ್ ಅನ್ನುವ ಒಂದು ತಂತ್ರಜ್ಞಾನದಿಂದ ಇನ್ಫ್ರಾರೆಡ್ ಸ್ಪೆಕ್ಟ್ರಮ್ ತಂತ್ರಜ್ಞಾನವನ್ನ ಬಳಸಿ ಈ ಒಂದು
ಟೆಲಿಸ್ಕೋಪ್ ಕೆಲಸ ಮಾಡುವಂತೆ ಮಾಡಲಾಗಿದೆ. ಇದಕ್ಕಿಂತ ಮುಂಚೆ ಕಾರ್ಯಗತವಾಗಿದ್ದಂತಹ ಹಬಲ್ ಟೆಲಿಸ್ಕೋಪ್ ನಲ್ಲಿ ಯುವಿ ಅಂಡ್ ವಿಸಿಬಲ್ ಲೈಟ್ ರೇಂಜ್ ಅನ್ನುವ ಒಂದು ತಂತ್ರಜ್ಞಾನವನ್ನ ಅಳವಡಿಸಿದ್ರು. ಸೊ ಸದ್ಯಕ್ಕೆ ಇದ್ದ ಈ ಒಂದು ಇನ್ಫ್ರಾರೆಡ್ ಅನ್ನುವ ಒಂದು ತಂತ್ರಜ್ಞಾನವನ್ನ ಬಳಸಿ ಈ ಒಂದು ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಕೆಲಸ ಮಾಡುವಂತೆ ಮಾಡಿದ್ದಾರೆ. ಇದರಿಂದ ನಿಖರತೆ ಮತ್ತೆ ಸ್ಪಷ್ಟವಾದ ಚಿತ್ರಗಳನ್ನು ಪಡೆಯುವ ಒಂದು ಅವಕಾಶ ಈ ಒಂದು ತಂತ್ರಜ್ಞಾನದ ಮುಖಾಂತರ ಸಾಧ್ಯವಾಗುತ್ತೆ. ದ ಪ್ರೊಜೆಕ್ಟ್ ಸೀಕ್ಸ್ ಟು ಅಂಡರ್ಸ್ಟ್ಯಾಂಡ್ ಹೌ ಗ್ಯಾಲಕ್ಸೀಸ್ ಫಾರ್ಮ್ ಅಂಡ್ ಇವಾಲ್ವ್. ಯಾವ ರೀತಿ ನಮ್ಮ ಗ್ಯಾಲಕ್ಸಿಗಳು ಫಾರ್ಮ್ ಆದವು ಮತ್ತೆ ಯಾವ ರೀತಿ ವಿಕಸನ ಹೊಂದಿದವು ಅಂತ ತಿಳ್ಕೊಳ್ಳಕ್ಕೆ ಈ ಒಂದು ಜೇಮ್ಸ್ ವೆಬ್ ಟೆಲಿಸ್ಕೋಪ್ ನ ಪ್ರೊಜೆಕ್ಟ್ ಏನಿದೆ ಇದರಿಂದ ಸಾಕಷ್ಟು ಸಹಾಯ ಆಗಲಿದೆ. ಮತ್ತೆ ಇಟ್ ಕ್ಯಾನ್ ಆಲ್ಸೋ ಪ್ರೊವೈಡ್ ಡಾರ್ಕ್ ಮ್ಯಾಟರ್ ಅಂಡ್ ಆಲ್ಸೋ ಹೆಲ್ಪ್ಸ್ ಟು ಸ್ಟಡಿ ಎಕ್ಸೋ ಪ್ಲಾನೆಟ್ಸ್ ಅಂತ. ಈ ಡಾರ್ಕ್ ಮ್ಯಾಟರ್ ಆಗಿರ್ಬೋದು ಮತ್ತೆ ನಮ್ಮ ಸೌರ ವ್ಯೂಹದ ಹೊರಗಿನ ಗ್ರಹಗಳನ್ನ ಎಕ್ಸೋ ಪ್ಲಾನೆಟ್ ಅಂತ ಕರಿತೇವೆ. ಸೊ ಆ ಎಕ್ಸೋ ಪ್ಲಾನೆಟ್ ಗಳ ಒಂದು ಅಧ್ಯಯನ ಮಾಡುವುದರಲ್ಲೂ ಕೂಡ ಸಾಕಷ್ಟು ಸಹಾಯ ಮಾಡಲಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇಟ್ ಕ್ಯಾಪ್ಚರ್ಸ್ ಇಮೇಜಸ್ ಆಫ್ ಪ್ಲಾನೆಟ್ಸ್ ಇನ್ ಅವರ್ ಸೋಲಾರ್ ಸಿಸ್ಟಮ್. ಈಗ ಸದ್ಯಕ್ಕೆ ನಮ್ಮಲ್ಲಿ ಎಕ್ಸಿಸ್ಟ್ ಆಗಿರುವಂತಹ ಇನ್ಫಾರ್ಮೇಶನ್ ಮತ್ತೆ ನಮ್ಮ ಸೌರ ವ್ಯೂಹದ ಕುರಿತಾದಂತಹ ಸಾಕಷ್ಟು ಅಪ್ಗ್ರೇಡೆಡ್ ಆದಂತಹ ಒಂದು ಚಿತ್ರಗಳನ್ನ ಪಡೆಯುವುದರಲ್ಲಿ ಈ ಒಂದು ಜೇಮ್ಸ್ ವೆಬ್ ಸಾಕಷ್ಟು ಸಹಾಯ ಮಾಡಲಿದೆ. ಮತ್ತೆ ಈ ಕಾಸ್ಮಿಕ್ ಕ್ಯೂರಿಯಾಸಿಟೀಸ್ ಈ ಬಾಹ್ಯಾಕಾಶದ ಕುರಿತಾದಂತಹ ಒಂದು ಕೌತುಕದ ವಿಷಯಗಳನ್ನ ತಿಳಿಸಿಕೊಡಲು ಈ ಒಂದು ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಸಹಾಯ ಮಾಡಲಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದಕ್ಕಿಂತ ಮುಂಚೆ ಕೆಲಸ ಮಾಡುತ್ತಿದ್ದಂತಹ ಹಬಲ್ ಟೆಲಿಸ್ಕೋಪ್ ಮತ್ತೆ ಈ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಬಗ್ಗೆ ಒಂದು ಕಂಪ್ಯಾರಿಸನ್ ಅನ್ನ ಮಾಡ್ತಾ, ಇದಕ್ಕಿಂತ ಮುಂಚೆ ಏನು ಹಬಲ್ ಟೆಲಿಸ್ಕೋಪ್ ಇತ್ತು ಅದರ ಒಂದು ಲೊಕೇಶನ್ ಅನ್ನ ಭೂಮಿಯಿಂದ 550 ಕಿಲೋಮೀಟರ್ ಗಳಷ್ಟು ಎತ್ತರದಲ್ಲಿ ಈ ಒಂದು ಹಬಲ್ ಟೆಲಿಸ್ಕೋಪ್ ಅನ್ನ ಲೊಕೇಟ್ ಮಾಡಲಾಗಿತ್ತು. ಅಲ್ಲಿಂದ ತೆಗೆದ ಚಿತ್ರಗಳನ್ನ ಭೂಮಿಗೆ ಈ ಹಬಲ್ ಟೆಲಿಸ್ಕೋಪ್ ಕಳಿಸ್ತಾ ಇತ್ತು. ಆದರೆ ಈ ಒಂದು ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಏನಿದೆ ಇದು ಭೂಮಿಯಿಂದ 1.5 ಮಿಲಿಯನ್ ಕಿಲೋಮೀಟರ್ಗಳು ಅಥವಾ 1.5 ದಶಲಕ್ಷ ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಎತ್ತರದಲ್ಲಿ ಈ ಒಂದು ಟೆಲಿಸ್ಕೋಪ್ ಅನ್ನ ಲೊಕೇಟ್ ಮಾಡಲಾಗಿದೆ. ಈ ಒಂದು ಲ್ಯಾಗ್ರೇಂಜ್ ಪಾಯಿಂಟ್ ಅಥವಾ ಭೂಮಿ ಮತ್ತು ಸೂರ್ಯನ ನಡುವಿನ ಗುರುತ್ವಾಕರ್ಷಣೆಯ ಒಂದು ಏನು ಫೋರ್ಸ್ ಇರುತ್ತೆ ಅದನ್ನ ಬ್ಯಾಲೆನ್ಸ್ ಮಾಡುವ ಪಾಯಿಂಟ್ ಅನ್ನ ಲ್ಯಾಗ್ರೇಂಜ್ ಪಾಯಿಂಟ್ ಅಂತ ಕರೀತಾರೆ. ಸೊ ಆ ಒಂದು ಲ್ಯಾಗ್ರೇಂಜ್ ಪಾಯಿಂಟ್ಗೆ ತಲುಪಿಸಲು ಸಾಕಷ್ಟು ಜನ ಸೈಂಟಿಸ್ಟ್ ಗಳಾಗಿರ್ಬೋದು ಇಂಜಿನಿಯರ್ ಗಳಾಗಿರ್ಬೋದು ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಶ್ರಮದ ಕೆಲಸ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ಒಂದು ಟೆಲಿಸ್ಕೋಪ್ ನ ಹಬಲ್ ಟೆಲಿಸ್ಕೋಪ್ ಗೆ ಕಂಪೇರ್ ಮಾಡಿದರೆ ಇದು ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಏನಿದೆ ಇದು ಹಬಲ್ ಟೆಲಿಸ್ಕೋಪ್ ಗಿಂತ ಸಾಕಷ್ಟು ಹಗುರವಾದಂತಹ ಒಂದು ವೇಟ್ ಅನ್ನ ಹೊಂದಿದ್ದು ಇದರಲ್ಲಿ ಅಳವಡಿಸಲಾದಂತಹ ಒಂದು ಕನ್ನಡಿಗಳ ಒಂದು ಸೈಜ್ ಏನಿದೆ ಅವು ಈ ಹಬಲ್ ಟೆಲಿಸ್ಕೋಪ್ ನಲ್ಲಿ ಅಳವಡಿಸಿದಂತಹ ಕನ್ನಡಿಗಳಿಗಿಂತ 6 ಪಟ್ಟು ಹೆಚ್ಚಿನ ಒಂದು ವಿಸ್ತೀರ್ಣವನ್ನ ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. 2021 ಡಿಸೆಂಬರ್ 25ರಂದು ಈ ಒಂದು ಟೆಲಿಸ್ಕೋಪ್ ಅನ್ನ ಲಾಂಚ್ ಮಾಡಲಾಗಿತ್ತು. ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅನ್ನ ನಾಸಾದಿಂದ ಅಷ್ಟೇ ಅಲ್ಲದೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಕೆನಡಿಯನ್ ಸ್ಪೇಸ್ ಏಜೆನ್ಸಿ ಮತ್ತೆ ಸಾಕಷ್ಟು ಯೂನಿವರ್ಸಿಟಿಗಳು, ಅಂತಾರಾಷ್ಟ್ರೀಯ ಕಂಪನಿಗಳು, ಆರ್ಗನೈಸೇಷನ್ಗಳು ಈ ಒಂದು ಸ್ಪೇಸ್ ಟೆಲಿಸ್ಕೋಪ್ ಅನ್ನ ಲಾಂಚ್ ಮಾಡುವುದರಲ್ಲಿ ಕೆಲಸ ಮಾಡಿದ್ದವು. ಸುಮಾರು 14 ದೇಶಗಳಿಂದ ದೊಡ್ಡ ದೊಡ್ಡ ಕಂಪನಿಗಳು ಈ ಒಂದು ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅನ್ನ ಲಾಂಚ್ ಮಾಡುವುದರಲ್ಲಿ ಅಥವಾ ಆ ಒಂದು ಪ್ರೊಜೆಕ್ಟ್ ನ ಒಂದು ಯಶಸ್ವಿಗೊಳಿಸುವುದರಲ್ಲಿ ಸಹಭಾಗಿತ್ವವನ್ನ ವಹಿಸಿದ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಒಂದು ಟೆಲಿಸ್ಕೋಪ್ ನಲ್ಲಿ ಆಗಲೇ ನಾವು ಚಿತ್ರದಲ್ಲಿ ನೋಡಿದ ಹಾಗೆ ಈ ರೀತಿಯ ಒಂದು ಹೆಕ್ಸಾಗೋನಲ್ ಅಥವಾ ಷಟ್ಕೋನ್ ಆಕೃತಿಯ ಒಂದು ಬೆರಿಲಿಯಂ ಕನ್ನಡಿಗಳನ್ನ ಅಳವಡಿಸಲಾಗಿತ್ತು. ಇನ್ನು ಈ ಇಷ್ಟು ದೊಡ್ಡ ಗಾತ್ರದ ಕನ್ನಡಿಗಳು ಒಂದು ರಾಕೆಟ್ ನಲ್ಲಿ ಫಿಟ್ ಆಗುವಂತೆ ಇವುಗಳನ್ನ ಫೋಲ್ಡ್ ಮಾಡಿ ಇವುಗಳನ್ನ ಲಾಂಚ್ ಮಾಡಲಾಗಿತ್ತು. ಅದಾದ ನಂತರ ಇವುಗಳು ಯಾವಾಗ ತಮ್ಮ ಕಕ್ಷೆಯಲ್ಲಿ ಹೋಗಿ ಮುಟ್ಟುತ್ತವೆ ಅಂದ್ರೆ ಭೂಮಿಯಿಂದ 1.5 ಮಿಲಿಯನ್ ಕಿಲೋಮೀಟರ್ಗಳಷ್ಟು ದೂರ ಹೋದ ಮೇಲೆ ಇವು ಆಟೋಮೆಟಿಕಲಿ ಅನ್ಫೋಲ್ಡ್ ಆಗಿ ಅರಿಯಾನಿ ಅನ್ನುವ ಒಂದು ರಾಕೆಟ್ ಮುಖಾಂತರ ಈ ಒಂದು ಟೆಲಿಸ್ಕೋಪ್ ಅನ್ನ ಲಾಂಚ್ ಮಾಡಲಾಗಿತ್ತು. ಇನ್ ಡೀಪ್ ಸ್ಪೇಸ್ ಟು ಮೇಕ್ ಸಿಂಗಲ್ ಮಿರರ್ ವಿತ್ ನ್ಯಾನೋಮೆಟ್ರಿಕ್ ಪ್ರಿಸಿಷನ್. ನಿಖರವಾದಂತಹ ನ್ಯಾನೋಮೆಟ್ರಿಕ್ ಅನ್ನುವ ಆ ಒಂದು ಅಷ್ಟು ನಿಖರವಾದಂತಹ ಒಂದು ರೀತಿಯಾದಂತಹ ಕೆಲಸವನ್ನ ಮಾಡುವ ಒಂದು ಸಾಮರ್ಥ್ಯವನ್ನ ಹೊಂದಿದ ಈ ಒಂದು ಟೆಲಿಸ್ಕೋಪ್ ಅನ್ನ
ಕಕ್ಷೆಗೆ ತಲುಪಿಸಲಾಗಿತ್ತು. ಮತ್ತೆ ಈ ಒಂದು ಸಿಸ್ಟಮ್ನಲ್ಲಿ ಅಂದ್ರೆ ಈ ಒಂದು ಟೆಲಿಸ್ಕೋಪ್ನಲ್ಲಿ ಕ್ರಯೋಜೆನಿಕ್ ಒಂದು ಕೂಲರ್ಗಳನ್ನ ಕೂಡ ಅಳವಡಿಸಲಾಗಿದ್ದು ಈ ಒಂದು ಅದರ ಒಂದು ಸಿಸ್ಟಮ್ ಅನ್ನ 7 ಕೆಲ್ವಿನ್ನಷ್ಟು ಕೂಲಿಂಗ್ ಮಾಡುವ ಒಂದು ಕೆಪಾಸಿಟಿಯನ್ನ ಹೊಂದಿದಂತಹ ಕ್ರಯೋ ಕೂಲರ್ಗಳನ್ನ ಕೂಡ ಈ ಒಂದು ಪ್ರಾಜೆಕ್ಟ್ನಲ್ಲಿ ಯಶಸ್ವಿಯಾಗಿ ಅಡಾಪ್ಟ್ ಮಾಡಲಾಗಿತ್ತು ಅಥವಾ ಫಿಟ್ ಮಾಡಲಾಗಿತ್ತು. These collaborative achievements have produced sophisticated scientist infrastructure for exploring space and for opening the door to new scientific knowledge. ಈ ರೀತಿಯ ಸಾಕಷ್ಟು ಸಂಸ್ಥೆಗಳ ಒಂದು ಕೊಲಾಬರೇಷನ್ ನಲ್ಲಿ ನಿರ್ಮಾಣವಾದಂತಹ ಈ ಒಂದು ಪ್ರಾಜೆಕ್ಟ್ ಅಥವಾ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ನ ಈ ಬಾಹ್ಯಾಕಾಶದ ಸಂಶೋಧನೆ ಮಾಡುವುದು ಅಥವಾ ಎಕ್ಸ್ಪ್ಲೋರ್ ಮಾಡುವ ಒಂದು ಉದ್ದೇಶದಿಂದ ಒಂದು ವೈಜ್ಞಾನಿಕವಾದಂತಹ ಮಾಹಿತಿಯನ್ನ ಒದಗಿಸುವುದರಲ್ಲಿ ಸಾಕಷ್ಟು ಒಂದು ಹೆಜ್ಜೆಯನ್ನ ಮುಂದಿಟ್ಟಿದೆ ಅಂತ ಈ ಒಂದು ಸಂದರ್ಭದಲ್ಲಿ ಲೇಖಕರು ಅಭಿಪ್ರಾಯಪಡ್ತಾ ಇದ್ದಾರೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಕ್ರಿಮಿನಲ್ ಪ್ರೊಸೀಜರ್ ಐಡೆಂಟಿಫಿಕೇಶನ್ ಬಿಲ್ 2022 ಕುರಿತಾಗಿ ಇದೆ. ಈಗ ರೀಸೆಂಟ್ ಆಗಿ 18 April ಇದಕ್ಕೆ ರಾಷ್ಟ್ರಪತಿಗಳು ಅನುಮೋದನೆಯನ್ನ ನೀಡಿದ್ದು ಇದು ಆಕ್ಟ್ ಆಗಿ ಕನ್ವರ್ಟ್ ಆಗಿದೆ. ಸೊ ಇದು ಕ್ರಿಮಿನಲ್ ಪ್ರೊಸೀಜರ್ ಆಕ್ಟ್ ಐಡೆಂಟಿಫಿಕೇಶನ್ ಆಕ್ಟ್ 2022 ಅಂತ ಇದನ್ನ ಕರಿಬಹುದು. ಈ ಕಾನೂನಿನ ಅಥವಾ ಈ ಒಂದು ಕಾಯ್ದೆ ಅಡಿಯಲ್ಲಿ ಪೊಲೀಸರು ಮತ್ತೆ ಈ ಜೈಲಿನಲ್ಲಿ ಅಧಿಕಾರದಲ್ಲಿರುವಂತಹ ಆಫೀಸರ್ಗಳಿಗೆ ಸಾಕಷ್ಟು ಅಥಾರಿಟೀಸ್ಗಳನ್ನ ಈ ಒಂದು ಕಾಯ್ದೆಯಡಿಯಲ್ಲಿ ನೀಡಲಾಗಿದೆ. ಅವುಗಳಲ್ಲಿ ಮುಖ್ಯವಾಗಿ ಮೆಜರ್ಮೆಂಟ್ಸ್ ಆಫ್ ಕನ್ವಿಕ್ಟ್ಸ್ ಅಂಡ್ ಅದರ್ಸ್ ಫಾರ್ ಪರ್ಪಸ್ ಆಫ್ ಐಡೆಂಟಿಫಿಕೇಶನ್ ಇನ್ವೆಸ್ಟಿಗೇಷನ್ ಇನ್ ಕ್ರಿಮಿನಲ್ ಮ್ಯಾಟರ್ಸ್ ಅಂಡ್ ಟು ಪ್ರಿಸರ್ವ್ ರೆಕಾರ್ಡ್ಸ್. ಈ ಒಂದು ಅಪರಾಧದ ಒಂದು ಪರಿಸ್ಥಿತಿಯಲ್ಲಿ ಕ್ರಿಮಿನಲ್ ಮ್ಯಾಟರ್ಗಳಾಗಿರ್ಬೋದು ಅಥವಾ ಅವರ ಒಂದು ಅಪರಾಧಿಗಳ ಐಡೆಂಟಿಫಿಕೇಶನ್ ಮತ್ತೆ ಇನ್ವೆಸ್ಟಿಗೇಷನ್ ಮಾಡುವಂತಹ ವಿಷಯದ ಕುರಿತಾದಂತಹ ಒಂದು ಮೆಜರ್ಮೆಂಟ್ಸ್ಗಳನ್ನ ತೆಗೆದುಕೊಳ್ಳುವುದರಲ್ಲಿ ಈ ಅಥಾರಿಟೀಸ್ಗೆ ಸಾಕಷ್ಟು ಅಧಿಕಾರವನ್ನ ನೀಡಲಾಗಿದೆ ಈ ಒಂದು ಕಾಯ್ದೆಯಡಿಯಲ್ಲಿ. ಸೊ ದ ಸ್ಕೋಪ್ ಆಫ್ ಮೆಜರ್ಮೆಂಟ್ಸ್, ಈ ಒಂದು ಮಾನವನ್ನ ಅಥವಾ ಅಳತೆಯನ್ನ ಮಾಡುವ ಒಂದು ಸ್ಕೋಪ್ ಏನಿದೆ ಅದು ಸಾಕಷ್ಟು ಬ್ರಾಡನ್ ಆಗಿದೆ ಈ ಒಂದು ಬಿಲ್ನಲ್ಲಿ ಅಥವಾ ಆಕ್ಟ್ನಲ್ಲಿ. ಇದಕ್ಕಿಂತ ಮುಂಚೆ ಎಕ್ಸಿಸ್ಟ್ ಆದಂತಹ 2020 ಆಕ್ಟ್ ಐಡೆಂಟಿಫಿಕೇಶನ್ ಆಫ್ ಪ್ರಿಸನರ್ಸ್ ಆಕ್ಟ್ IPA ಆಕ್ಟ್ ನಲ್ಲಿ ಇದರ ಒಂದು ಮೆಜರ್ಮೆಂಟ್ಸ್ ಅನ್ನುವ ಒಂದು ಡೆಫಿನಿಷನ್ ಏನಿದೆ ಸಾಕಷ್ಟು ಲಿಮಿಟೆಡ್ ಆಗಿತ್ತು. ಆದ್ರೆ ಈಗ ಇದು ಮೆಜರ್ಮೆಂಟ್ಸ್ ನಲ್ಲಿ ಈ ಯಾವುದೇ ಅಪರಾಧಿಗಳ ಒಂದು ಮೆಜರ್ಮೆಂಟ್ಸ್ ನಲ್ಲಿ ಅವರ ಒಂದು ಫಿಸಿಕಲ್ ಮೆಜರ್ಮೆಂಟ್ ಆಗಿರ್ಬೋದು, ಫಿಂಗರ್ ಇಂಪ್ರೆಷನ್ ಆಗಿರ್ಬೋದು ಅಥವಾ ಅವರ ಹೆಬ್ಬೆರಳಿನ ಗುರುತುಗಳು ಇಂಪ್ರೆಷನ್ ಅಂತ ಕರೀತಾರೆ, ಪಾಮ್ ಪ್ರಿಂಟ್ಸ್ ಆಗಿರ್ಬೋದು, ಫುಟ್ ಪ್ರಿಂಟ್ಸ್ ಇಂಪ್ರೆಷನ್ ಆಗಿರ್ಬೋದು, ಫೋಟೋಗ್ರಾಫ್ಸ್ ಆಗಿರ್ಬೋದು, ಅವರ ಕಣ್ಣಿನ ಐರಿಸ್ ಮತ್ತೆ ರೆಟಿನಾಗಳ ಸ್ಕ್ಯಾನಿಂಗ್ ಆಗಿರ್ಬೋದು, ಬಯೋಲಾಜಿಕಲ್ ಸ್ಯಾಂಪಲ್ಗಳಾಗಿರ್ಬೋದು ಮತ್ತೆ ಈ ರೀತಿಯಾದಂತಹ ಒಂದು ಅವರ ಬಿಹೇವಿಯರಲ್ ಅನಾಲಿಸಿಸ್ ಆಗಿರ್ಬೋದು, ಅದರಲ್ಲಿ ಮುಖ್ಯವಾಗಿ ಅವರ ಯಾವ ರೀತಿ ಬರೀತಾರೆ ಮತ್ತೆ ಅವರ ಸಿಗ್ನೇಚರ್ಗಳನ್ನ ರೆಕಾರ್ಡ್ ಮಾಡಿಕೊಳ್ಳಲಾಗಿರ್ಬೋದು, ಈ ಒಂದು ವಿಷಯಗಳನ್ನ ಈ ಮೆಜರ್ಮೆಂಟ್ಸ್ ಅನ್ನುವ ಒಂದು ಡೆಫಿನಿಷನ್ ನಲ್ಲಿ ಆಡ್ ಮಾಡಲಾಗಿದೆ. ಇನ್ನು ಇನ್ನುಳಿದಂತಹ ಎಕ್ಸಾಮಿನೇಷನ್ಗಳು ಈ ಆಲ್ರೆಡಿ ಎಕ್ಸಿಸ್ಟ್ ಆದಂತಹ ಈ CRPC ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ 1973 ಇದರ 53 ಮತ್ತು 53A ಈ ಒಂದು ಕೋಡ್ಗಳಲ್ಲಿ ಸೆಕ್ಷನ್ಗಳಲ್ಲಿ ಆಲ್ರೆಡಿ ಇದ್ದಂತಹ ಎಕ್ಸಾಮಿನೇಷನ್ಗಳನ್ನ ಕೂಡ ಈ ಒಂದು ಕ್ರಿಮಿನಲ್ ಪ್ರೊಸೀಜರ್ ಆಕ್ಟ್ 2022 ಕಾಯ್ದೆಯಲ್ಲಿ ಆಡ್ ಮಾಡಲಾಗಿದೆ. ಈ ಒಂದು ಆಕ್ಟ್ನಲ್ಲಿ ಜುವೆನಲ್ ಜಸ್ಟಿಸ್ ಆಕ್ಟ್ ಅಥವಾ ಈ ಒಂದು ಬಾಲಾಪರಾಧ ಕಾಯ್ದೆಯ ಒಂದು ಜುವೆನಲ್ಸ್ ಬಗ್ಗೆ ಬಾಲಾಪರಾಧಿಗಳ ಬಗ್ಗೆ ಕುರಿತಾದಂತಹ ಯಾವುದೇ ಮೇಜರ್ಮೆಂಟ್ಗಳನ್ನ ತೆಗೆದುಕೊಳ್ಳುವುದು ಎಕ್ಸ್ಪ್ಲಿಸಿಟ್ಲಿ ಅಥವಾ ಡೈರೆಕ್ಟ್ ಆಗಿ ಮೆನ್ಷನ್ ಮಾಡದೇ ಇದ್ರೂ ಸಹ ಅವುಗಳನ್ನ ಅವರ ಒಂದು ಬಾಲಾಪರಾಧಿಗಳ ಒಂದು ಮೇಜರ್ಮೆಂಟ್ಸ್ಗಳನ್ನ ಈ ರೀತಿಯ ರೆಕಾರ್ಡ್ಸ್ಗಳನ್ನ ಮಾಡಿಕೊಳ್ಳುವುದರಲ್ಲಿ ಯಾವುದೇ ರೀತಿಯ ಒಂದು ಸ್ಟಾಪೇಜ್ ಅನ್ನ ಅಥವಾ ಒಂದು ಅಬ್ಲಿಗೇಷನ್ ಅನ್ನ ಈ ಒಂದು ಆಕ್ಟ್ನಲ್ಲಿ ಮಾಡಲಾಗಿಲ್ಲ. ಈ ಜುವೆನೈಲ್ ಜಸ್ಟಿಸ್ ಆಕ್ಟ್ 2015 ಪ್ರಕಾರ ಯಾವುದೇ ಒಂದು ರೆಕಾರ್ಡಿಂಗ್ಸ್ಗಳನ್ನ ಅಂದ್ರೆ ಬಾಲಾಪರಾಧಿಗಳ ಒಂದು ರೆಕಾರ್ಡಿಂಗ್ಗಳನ್ನ ಅವರ ಒಂದು ಮೇಜರ್ಮೆಂಟ್ಸ್ಗಳನ್ನ ತೆಗೆದುಕೊಂಡು ಒಂದು ರೆಕಾರ್ಡ್ಸ್ಗಳನ್ನ ಫ್ಯೂಚರ್ ರೆಫರೆನ್ಸ್ ಆಗಿ ಯಾವುದೇ ರೀತಿಯಿಂದ ಉಪಯೋಗಿಸಬಾರದು ಅಂತ ಈ ಒಂದು ಜುವೆನೈಲ್ ಜಸ್ಟಿಸ್ ಆಕ್ಟ್ನಲ್ಲಿ ಕೂಡ ಮೆನ್ಷನ್ ಮಾಡಲಾಗಿದೆ. ಈಗ ಪ್ರಸ್ತುತದಲ್ಲಿ ತಂದಂತಹ ಈ ಒಂದು 2022 ಕಾಯ್ದೆಯ ಅಡಿಯಲ್ಲಿ ಈ ಬಾಲಾಪರಾಧಿಗಳನ್ನ ಒಂದು ಅರೆಸ್ಟ್ ಅನ್ನುವ ಒಂದು ಪದವನ್ನ ಈ ಲೆಜಿಸ್ಲೇಷನ್ ಅಥವಾ ಶಾಸಕಾಂಗ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ. ಸೊ ಈ ಒಂದು ಹೈನಿಯಸ್ ಕ್ರೈಮ್ಸ್ ಅಥವಾ
ಐನಿಯಸ್ ಕೇಸಸ್ ಈ ಹೇಯವಾದ ಕೃತ್ಯಗಳ ಅಥವಾ ಪ್ರಕರಣಗಳ ಒಂದು ಸಂದರ್ಭದಲ್ಲಿ ಐನಿಯಸ್ ಕೇಸಸ್ ಅಂತಂದ್ರೆ ದ ಅಫೆನ್ಸಸ್ ವಿಚ್ ಆರ್ ಪನಿಷೇಬಲ್ ವಿತ್ ಇಂಪ್ರಿಸನ್ಮೆಂಟ್ ಫಾರ್ 7 ಇಯರ್ಸ್ ಆರ್ ಮೋರ್ 7 ವರ್ಷಕ್ಕಿಂತ ಹೆಚ್ಚಿಗೆ ಆದಂತಹ ಒಂದು ಜೈಲು ಶಿಕ್ಷೆಯನ್ನ ಈ ಒಂದು ಐನಿಯಸ್ ಪ್ರಕರಣಗಳಲ್ಲಿ ನೀಡಲಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಮಾತ್ರ ಈ ಬಾಲಾಪರಾಧಗಳ ವಿರುದ್ಧ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅನ್ನ ಬರ್ಕೋಬೇಕು ಅಂತ ಈ ಒಂದು ಆಕ್ಟ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ ಇನ್ನು ಕನ್ಕ್ಲೂಷನ್ ನಲ್ಲಿ ಈ ಲೇಖಕರ ಪ್ರಕಾರ ಇವರ ಒಂದು ಉದ್ದೇಶ ಈ ಆಕ್ಟ್ ನ ಆಬ್ಜೆಕ್ಟಿವ್ ಏನು ಅಂತ ಅಂತಂದ್ರೆ ಫೆಸಿಲಿಟೇಟ್ ಐಡೆಂಟಿಫಿಕೇಶನ್ ಅಂಡ್ ಇನ್ವೆಸ್ಟಿಗೇಷನ್ ಇನ್ ಕ್ರಿಮಿನಲ್ ಮ್ಯಾಟರ್ಸ್ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ ಮಸ್ಟ್ ಬಿ ಅಲೌಡ್ ಟು ಯೂಸ್ ಸೈಂಟಿಫಿಕ್ ಮೆಥಡ್ಸ್ ವೈಜ್ಞಾನಿಕವಾದಂತಹ ವಿಧಾನಗಳನ್ನ ಬಳಸುವುದರಲ್ಲಿ ಈ ಒಂದು ಕಾಯ್ದೆ ಏನಿದೆ ಸಾಕಷ್ಟು ಅನುಕೂಲವನ್ನ ಮಾಡಿಕೊಡಲಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಒಂದು ಸೈಂಟಿಫಿಕ್ ಮೆಥಡ್ ಗಳನ್ನ ಬಳಸುವುದರಲ್ಲಿ ಈ ಒಂದು ಕ್ರೈಮ್ ಗಳನ್ನ ಡಿಟೆಕ್ಟ್ ಮಾಡುವುದಾಗಿರ್ಬೋದು ಅಥವಾ ಅವುಗಳನ್ನ ಪ್ರಿವೆಂಟ್ ಮಾಡುವ ಒಂದು ನಿಟ್ಟಿನಲ್ಲಿ ಸೈಂಟಿಫಿಕ್ ಮೆಥಡ್ ಗಳನ್ನ ಬಳಸಲು ಅನುಕೂಲ ಮಾಡಿಕೊಡಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ನಂಬರ್ ಆಫ್ ಅನಾಲಿಟಿಕಲ್ ಟೂಲ್ಸ್ ಕ್ಯಾನ್ ಬಿ ಅಪ್ಲೈಡ್ ನೌ ಡೇಸ್ ಟು ಡೇಟಾ ಬೇಸ್ ಆಫ್ ಮೆಜರ್ಮೆಂಟ್ಸ್ ಟು ಡೂ ಪ್ರಿಡಿಕ್ಟಿವ್ ಪೊಲೀಸಿಂಗ್ ಈ ಪ್ರಿಡಿಕ್ಟಿವ್ ಪೊಲೀಸಿಂಗ್ ಅನ್ನೋದು ಆಲ್ರೆಡಿ ಈ ಡೆವಲಪ್ಡ್ ಆದಂತಹ ಕಂಟ್ರಿಗಳಲ್ಲಿ ಫಾರ್ ಎಕ್ಸಾಂಪಲ್ ಜಪಾನ್ ಆಗಿರ್ಬೋದು ರಷ್ಯಾ ಆಗಿರ್ಬೋದು ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಆಗಿರ್ಬೋದು ಈ ಒಂದು ಡೆವಲಪ್ಡ್ ಕಂಟ್ರಿಗಳಲ್ಲಿ ಪ್ರಿಡಿಕ್ಟಿವ್ ಪೊಲೀಸಿಂಗ್ ಅನ್ನ ಆಲ್ರೆಡಿ ತಂತ್ರಜ್ಞಾನದ ಒಂದು ಸೈಂಟಿಫಿಕ್ ಮೆಥಡ್ಸ್ ಗಳನ್ನ ಬಳಸಿ ಕ್ರೈಮ್ ಗಳನ್ನ ಡಿಟೆಕ್ಟ್ ಮಾಡಲಾಗುತ್ತೆ ಮತ್ತೆ ಪ್ರಿವೆಂಟ್ ಮಾಡುವ ಒಂದು ಕೆಲಸವನ್ನ ಮಾಡಲಾಗುತ್ತೆ ಅದೇ ರೀತಿಯಾದಂತಹ ಒಂದು ತಂತ್ರಜ್ಞಾನದ ಉಪಯೋಗದಿಂದ ಈ ಒಂದು ಕ್ರೈಮ್ ಡಿಟೆಕ್ಷನ್ ಮಾಡುವಲ್ಲಿ ಸಾಕಷ್ಟು ಆಗುವಂತಹ ಎರರ್ಗಳು ಅಥವಾ ದೋಷಗಳನ್ನ ಕಡಿಮೆ ಮಾಡಬಹುದು ಅಂತ ಈ ಲೇಖಕರು ಹೇಳ್ತಾ ಇದ್ದಾರೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ನಲ್ಲಿ ಇ ಕಾಮರ್ಸ್ ಪೋರ್ಟಲ್ ಅವುಗಳ ಮೇಲೆ ಇರುವಂತಹ ಕೆಲವೊಂದು ರೂಲ್ಸ್ ಗಳನ್ನ ಅಮೆಂಡ್ಮೆಂಟ್ ಮಾಡುವ ಕುರಿತಾಗಿದೆ ಕಾಂಟೆಕ್ಸ್ಟ್ ಏನು ಅಂತಂದ್ರೆ ಈ ಕಾಮರ್ಸ್ ರೂಲ್ ಗಳನ್ನ ಬದಲಾವಣೆ ಮಾಡುವಂತಹ ತಿದ್ದುಪಡಿ ಮಾಡುವಂತಹ ಒಂದು ವಿಚಾರವನ್ನ ಡಿಪಾರ್ಟ್ಮೆಂಟ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅನ್ವೀಲ್ ಮಾಡಿದೆ ಸೊ ಇದರ ಬ್ಯಾಕ್ಗ್ರೌಂಡ್ ಏನು ಅಂತಂತಂದ್ರೆ ಈ ಅಮೆಜಾನ್ ಕಂಪನಿ ಅಥವಾ ಈ ಒಂದು ಇ ಪೋರ್ಟಲ್ ನಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ ಯಾವುದೇ ರೀತಿಯಾದಂತಹ ಒಂದು ಸರಕಿನ ಅಥವಾ ಒಂದು ಪ್ರಾಡಕ್ಟ್ ಗಳ ಒಂದು ಸರ್ಚ್ ಮಾಡಿದಾಗ ಗ್ರಾಹಕರಿಗೆ ಈ ಅಮೆಜಾನ್ ಕಂಪನಿ ಮತ್ತು ಅದರ ಒಂದು ಸಹಭಾಗಿತ್ವ ಇರುವಂತಹ ಕಂಪನಿಗಳ ಪ್ರಾಡಕ್ಟ್ಗಳು ಮುಂದೆ ಬರ್ತಾ ಇದ್ವು ಪಟ್ಟಿಯ ಮೇಲೆ ಬರ್ತಾ ಇದ್ವು ಅಂದ್ರೆ ಈ ಥರ್ಡ್ ಪಾರ್ಟಿ ಸೆಲ್ಲರ್ ಗಳೇನಿರ್ತಾರೆ ಅವುಗಳ ಒಂದು ಪ್ರಾಡಕ್ಟ್ ಗಳು ಎರಡು ಅಥವಾ ಮೂರನೇ ಪೇಜ್ ನಲ್ಲಿ ಈ ಒಂದು ಪ್ರಾಡಕ್ಟ್ ಗಳನ್ನ ತೋರಿಸಲಾಗ್ತಾ ಇದೆ ಅಂತ ಈ ಕಾನ್ಫೆಡರೇಷನ್ ಆಫ್ ಆಲ್ ಇಂಡಿಯಾ ಟ್ರೇಡರ್ಸ್ CAIT ಇವರ ಕಡೆಯಿಂದ ಇವರು ಸುಮಾರು 8 ಕೋಟಿ ಸ್ಮಾಲ್ ಮತ್ತು ಮೀಡಿಯಂ ಟ್ರೇಡರ್ಸ್ ಗಳನ್ನ ರಿಪ್ರೆಸೆಂಟ್ ಮಾಡ್ತಾರೆ ಸೊ ಈ ಒಂದು ಸಂಸ್ಥೆಯಿಂದ ಗವರ್ಮೆಂಟ್ ಗೆ ಒಂದು ರಿಕ್ವೆಸ್ಟ್ ಮಾಡಲಾಗಿತ್ತು ಏನು ಅಂತಂದ್ರೆ ಅಮೆಜಾನ್ ವಿರುದ್ಧ ಒಂದು ಅರ್ಜೆಂಟ್ ಇನ್ವೆಸ್ಟಿಗೇಷನ್ ಅನ್ನ ಕಂಡಕ್ಟ್ ಮಾಡಬೇಕು ಅಥವಾ ಈ ಒಂದು ಅಲ್ಗೋರಿದಮ್ ಫೇರ್ನೆಸ್ ಅನ್ನ ಮೇಂಟೈನ್ ಮಾಡುವ ದೃಷ್ಟಿಯಲ್ಲಿ ಈ ಇನ್ವೆಸ್ಟಿಗೇಷನ್ ಅನ್ನ ಕಂಡಕ್ಟ್ ಮಾಡಬೇಕು ಅಂತ ಹೇಳಲಾಗಿತ್ತು ಆ ಒಂದು ಬ್ಯಾಕ್ಡ್ರಾಪ್ ನಲ್ಲಿ ಈ ಡಿಪಾರ್ಟ್ಮೆಂಟ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅವರು ಈ ಒಂದು ಇ ಕಾಮರ್ಸ್ ರೂಲ್ ಗಳನ್ನ ಬದಲಾವಣೆ ಮಾಡುವ ಅಥವಾ ತಿದ್ದುಪಡಿ ಮಾಡುವ ಒಂದು ವಿಚಾರವನ್ನ ವ್ಯಕ್ತಪಡಿಸಿದ್ದಾರೆ ಸೊ ಈ ಕಾಮರ್ಸ್ ಪೋರ್ಟಲ್ ಗಳಲ್ಲಿ ಒಂದು ಪಾರದರ್ಶಕತೆ ಮತ್ತು ನ್ಯಾಯೋಚಿತವಾದಂತಹ ಬಿಸ್ನೆಸ್ ನಡೆಸುವ ಒಂದು ಉದ್ದೇಶದಿಂದ ಈ ಒಂದು ರೂಲ್ಸ್ ಗಳನ್ನ ಬದಲಾವಣೆ ಮಾಡುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ ಈ ಏನಾಗುತ್ತೆ ಅಂತಂದ್ರೆ ಈ ಪ್ರಾಡಕ್ಟ್ ಗಳ ಒಂದು ಸರ್ಚ್ ಮಾಡೋದಾಗಿರ್ಬೋದು ಅಥವಾ ಆರ್ಡರ್ ಮಾಡುವುದಾಗಿರ್ಬೋದು ಗ್ರಾಹಕರು ಮಾಡಿದಂತಹ ಈ ರೀತಿಯಾದಂತಹ ಒಂದು ಬಿಹೇವಿಯರ್ನ ಅಲ್ಗೋರಿದಮಿಕ್ ಆಗಿ ರೆಕಾರ್ಡ್ ಮಾಡಿಕೊಂಡು ಆ ಒಂದು ರೆಕಾರ್ಡ್ ಅನ್ನ ಮಿಸ್ ಯೂಸ್ ಮಾಡುವಂತಹ ಒಂದು ಅವಕಾಶ ಈ ಇ ಕಾಮರ್ಸ್ ಪೋರ್ಟಲ್ ಗಳಿಗೆ ಇರುತ್ತೆ ಸೊ ಈ ಒಂದು ಉದ್ದೇಶವನ್ನ ತಡೆಯುವ ನಿಟ್ಟಿನಲ್ಲಿ ಈ ಇ ಕಾಮರ್ಸ್ ರೂಲ್ ಗಳನ್ನ ಅವುಗಳ ಒಂದು ಬದಲಾವಣೆಯನ್ನ ಮಾಡುವ ಉದ್ದೇಶವನ್ನ ಡಿಪಾರ್ಟ್ಮೆಂಟ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ ವ್ಯಕ್ತಪಡಿಸಿದೆ ಸೊ ದಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್ ನಾವು ಇವತ್ತು ಕೇಳಿದ ಪ್ರಶ್ನೆ ಯಾವ ರಾಜ್ಯವು ಭಾರತದಲ್ಲಿ ಮೊದಲ ಬಾರಿಗೆ ಹಾಲಿನ ಉತ್ಪನ್ನಗಳಿಗೆ ಸಹಕಾರಿ ಬ್ಯಾಂಕ್ ಅನ್ನ ಸ್ಥಾಪಿಸಿದೆ ಅಂತ ಸೊ ಇದರ ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್